ನಾನು ಹೇಳ್ತಾ ಇರುವ ಫಸ್ಟ್ ಅಪ್ಲಿಕೇಶನ್ ಆರ್ ಟಿ ಅಪ್ಲಿಕೇಶನ್ ಅನ್ನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇದು ಆರ್ ಟಿ ಆರ್ ಟಿ ಐ ಅಪ್ಲಿಕೇಶನ್ ಹಾಕ್ತಾರೆ ಸತ್ತಿನ ಮೇಲೆ ಋಣಭಾರ ಇದೇನಾ ಕೊಡಿ ಅಂತ ಕೇಳ್ತಾರೆ ಕಸಬ ಹೋಬಳಿ ಸರ್ವೆ ನಂಬರ್ ನಲವತ್ತ ಮೂರು ನಲ್ವತ್ ಮೂರು ಎಕರೆ ನಾಲ್ಕುಂಟೆ ಅಂತ ಇದು ಯಾವಾಗ ಕೇಳ್ತಾರೆ ಅಂದರೆ ಯಾವಾಗ ಇವರು ದುರಸ್ತಿಯಲ್ಲಿ ಇದೆ ಇಲ್ಲೇ ಇಲ್ವಾ ನಮ್ಮ ಹತ್ರ ಡಾಕ್ಯುಮೆಂಟ್ ಇಲ್ಲ ಅಂತ ಇದ್ದಾಗ ಕೇಳ್ತಾರೆ ನಾನು ನಿಮಗೀಗ ಐ ವಿಲ್ ಟೇಕ್ ಯು ಟಿ ಡಾಕ್ಯುಮೆಂಟ್ಸ್ ವೆರಿ ಸರ್ಪ್ರೈಸಿಂಗ್ಲಿ ಎಷ್ಟು ಹೋಲ್ಡ್ ಇರ್ಬೋದು ಕಪಿ ಮಿಶ್ಟಿ ಇರ್ಬೋದು ಎಷ್ಟು ದೊಡ್ಡ ದೇವೇಗೌಡರ ಫ್ಯಾಮಿಲಿಯ ಕಪಿಮುಷ್ಟಿ ಕರ್ನಾಟಕ ಸರ್ಕಾರದ ಮೇಲೆ ಇರ್ಬೋದು ಅಲ್ಲಿಯ ಅಧಿಕಾರಿಗಳ ಮೇಲೆ ಇರ್ಬೋದು ಅನ್ನೋದಕ್ಕೆ ಜಲವಂತ ಸಾಕ್ಷಿನ್ ಕೊಡ್ತೀನಿ ಹಿಂಬರಹ ಕೊಡ್ತಾರೆ ಕಸಬ ಹೋಬಳಿ ಹೊಳೆ ನರಸಿಂಹಪುರ ನಿವಾಸಿಯಾದ ಎಸ್ ಎನ್ ವಕೀಲರು ಕಸಬ ಹೋಬಳಿ ಪಡೋಡಲ್ಲಿ ಸೋ ಆ್ಯಂಡ್ ಸೋ ಸರ್ವೆ ನಂಬರಲ್ಲಿ ನೀವು ನೋಡಿ ಇಲ್ಲಿ ಕೇಳ್ತಾರೆ ಶಾಖೆಯಲ್ಲಿ ಪರಿಶೀಲಿಸಿ ಹಾಗೆ ಅರ್ಜಿದಾರರು ಕೇಳಿರುವ ದಾಖಲೆಯು ಲಭ್ಯವಿದ್ದು ಸದರಿಯವರು ಕೇಳಿರುವ ದಾಖಲೆಯು ಶಿಥಿಲಗೊಂಡಿರುತ್ತದೆ ಆದುದರಿಂದ ಅರ್ಜಿದಾರರಿಗೆ ಕೇಳಿರುವ ದಾಖಲೆಗಳು ನಕಲು ನೀಡಲು ರಹದಾರಿವಿರುವುದಿಲ್ಲ ಎಂದು ತಿಳಿಸಲು ಹಿಂಬರಹ ನೋಡಿಕೊಡಲಾಗಿದೆ ಏನು ಹೇಳಬಹುದು ತಾಲೂಕು ಆಫೀಸಲ್ಲಿ ರೆಕಾರ್ಡ್ ರೂಮಲ್ಲಿ ಈ ಫೋರ್ ಟ್ವೆಂಟಿ ಫ್ಯಾಮಿಲಿಗಳು ಮಾಡಿದ ಡಾಕ್ಯುಮೆಂಟ್ಗಳೇ ಇಲ್ಲ ಶಿಥಿಲಗೊಂಡಿದೆ ನೀವು ಕೇಳೋದೇ ವೇಸ್ಟು ಯಾವ ಧೈರ್ಯ ಮಾಡ್ತೀರಿ ನೀವು ದೇವೇಗೌಡರ ಫ್ಯಾಮಿಲಿಗೆ ಸೇರಿದಂತಹ ಡಾಕ್ಯುಮೆಂಟನ್ನು ಕೇಳುವ ಧೈರ್ಯ ಆದರೂ ಹೆಂಗೆ ಬಂತು ಆಸನದಲ್ಲಿ ಇದ್ಬಿಟ್ಟು ಉಳಿಗಾಲ ಇದೇ ಬದುಕ್ಬೋದೇ ನೀನು ಗೌಡ್ರ ಫ್ಯಾಮಿಲಿಯನ್ನು ಎದುರಾಕೊಂಬಿಟ್ರೆ ಇಂಡ್ಯಾದಲ್ಲಿ ಬದುಕ್ಬೋದೆ ನೀನು ಅದು ಕೂಡ ಸುಮಾರಣನ ಎದುರಾಕೋತೀರಾ ನೀವು ಸುಮಾರಣ್ಣ ಏನಂತ ಗೊತ್ತಿಲ್ವೋ ನಿಮಗೆ ಗೌಡ್ರ ತಲೆ ಬುದ್ಧಿ ಗೊತ್ತಿಲ್ವೇ ನಿಮಗೆ ಏನು ಬೇಕಾದರೂ ಅವ್ರು ಮಾಡ್ಬೋದು ಅನ್ನೋದು ಅಂತ ವಾರ್ನಿಂಗು ಹೋಗುತ್ತೆ ಸ್ವಲ್ಪ ಬಂಡ ಧೈರ್ಯ ಮಾಡ್ತಾರೆ ನೋಡುವ ಸಿಗುತ್ತಾ ಏನಾದರೂ ಅಂತ ಡೋಂಟ್ ಯು ಫೀಲ್ ಸೇಮ್ ಈ ಸ್ಟೋರಿ ಮಾಡಲಿಕ್ಕೆ ನನಗೆ ಆಗ್ತಾ ಇದೆ ಯಾಕಂದರೆ ಐ ವಿಲ್ ಟೇಕ್ ಯು ಟು ಆರ್ ಟಿ ಸಿ ಸೆವೆಂಟಿ ಟು ಸೆವೆಂಟಿ ಏಯ್ಟಲ್ಲಿ ಹಾಸನದ ರಿಜಿಸ್ಟ್ರಲ್ಲಿ ರೆಕಾರ್ಡ್ ರೂಮಲ್ಲಿ ಕರ್ನಾಟಕ ಸರ್ಕಾರದ ರೆಕಾರ್ಡಲ್ಲಿ ಸರ್ವೆ ನಂಬರ್ ಫಾರ್ಟಿ ತ್ರೀ ಪಡುವಳ ಹಿಪ್ಪೆ ವಿಲೇಜ್ ಏನಾಗಿತ್ತು ಅನ್ನೋದಕ್ಕೆ ಪ್ರೂಫನ್ನು ನಿಮ್ಮೆಲ್ಲರ ಮುಂದೆ ಇಡ್ತೀನಿ

ಸರ್ವೆ ನಂಬರ್ ನಲವತ್ತ ಮೂರು ನಾಲ್ಕು ಎಕರೆ ಮೂವತ್ತೊಂಬತ್ತು ಕುಂಟೆ ಹೊಳೆ ನರಸಿಂಹಪುರ ಕಸಬಾ ಹೋಬಳಿ ಪಡುವಳ ಹಿಪ್ಪೆ ಗ್ರಾಮ ಇದು ಆರ್ ಟಿ ಸಿ ನಾನು ಮಾಡಿದ್ದಲ್ಲ ಸಿದ್ದರಾಮಯ್ಯನವರು ಮಾಡಿದ್ದಲ್ಲ ಮಹಾನಾಯಕರಾದಂತಹ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಲ್ಲ ಅಥವಾ ನಿಮಗೆ ಆಗಾದ ಬಿ ಜೆ ಪಿಯ ನಾಯಕರು ಮಾಡಿದ್ದು ಅಲ್ಲ ಈಗ ಒಳಗಡೆ ಒಳಗೆ ಕುದಿತಾ ಇದ್ದಾರಲ್ಲ ಅವರು ಮಾಡಿದ್ದು ಅಲ್ಲ ಅಥವಾ ಇದು ಪವರ್ ಟಿವಿಯ ರಿವೆಂಚು ಅಲ್ಲ ದಿಸ್ ಇಸ್ ಫ್ರಮ್ ರೆಕಾರ್ಡ್ ರೂಮ್ ಕರ್ನಾಟಕ ಸರ್ಕಾರದ ರೆಕಾರ್ಡ್ ರೂಮಿಂದ ಆರ್ ಟಿ ಐ ಮುಖೇನ ಪಡೆದಂತಹ ಡಾಕ್ಯುಮೆಂಟಲ್ಲಿ ಇದು ಹೊಳೆ ನರಸಿಂಹಪುರ ಕಸಬಾ ತಾಲೂಕು ಪಡುವಳ ಹಿಪ್ಪೆ ಗ್ರಾಮದ ಸರ್ವೆ ನಂಬರ್ ನಲವತ್ತ ಮೂರರಲ್ಲಿ ನಾಲ್ಕು ಎಕರೆ ಮೂವತ್ತೊಂಬತ್ತು ಕುಂಟೆ ಸರ್ಕಾರಿ ಕೆರೆಯಾಗಿ ಉಳಿಯುತ್ತದೆ ಇದು ಡಾಕ್ಯುಮೆಂಟ್ ದಿಸ್ ಇಸ್ ನಾಟ್ ಕ್ರಿಯೇಟೆಡ್ ಕುಮಾರಸ್ವಾಮಿ ಅವರೊಂದು ಮಾತಾಡ್ತಾರೆ ಅದು ಎಲ್ಲಿ ರೆಡಿಯಾಗಿದೆ ಅಂತ ಗೊತ್ತು ಅದು ಎಲ್ಲಿ ಟೈಪ್ ಆಯ್ತು ಅಂತ ಗೊತ್ತು ಅದು ಎಲ್ಲಿ ಸೈನ್ ಹಾಕಿದ್ರು ಅಂತ ಗೊತ್ತು ಕುಮಾರಸ್ವಾಮಿಯವರು ನನಗೆ ಗೊತ್ತಿದೆ ಇದು ನಿಮಗೆ ಗೊತ್ತು ಎಲ್ಲಿ ಟೈಪ್ ಆಯಿತು ಎಲ್ಲಿ ಲೆಟ್ರ್ ಬರೆದ್ರು ಯಾರೋ ಸ್ಯಾಂಕ್ಷನ್ ಮಾಡಿದರು ನಿಮ್ಮ ಅಪ್ಪ ಆಗ ಏನಾಗಿದ್ರು ನಿಮ್ಮ ಅಪ್ಪ ಆಗ ಲ್ಯಾಂಡ್ ಕಮಿಷನಲ್ಲಿ ಏನಾಗಿ ಕೆಲಸ ಮಾಡ್ತಾಯಿದ್ರು ಆಸನದಲ್ಲಿ ಐ ತಿಂಕ್ ಅವರಿಗೆ ಇದು ಗೊತ್ತಿದೆ ಅವರು ಆಗಲೇ ಪ್ರೊಡ್ಯೂಸರ್ ಆಗಲೇ ಫಿಲ್ಮ್ ಕ್ರಿಯೇಟ್ ಮಾಡ್ತಾಯಿದ್ರು ಆಗಲೇ ಡ್ರಾಮಾ ಮಾಡ್ತಾ ಇದ್ದವರು ಅವರಿಗೆ ಗ್ಯಾರಂಟಿ ಗೊತ್ತಿದೆ ಅವರಿಗೆ ಊರಿನವ್ರದ್ದು ಇಡೀ ಊರ್ನವನು ಎಲ್ಲಿ ಮಲಗ್ತಾನೆ ಎಲ್ಲಿ ಹೇಳ್ತಾ ಹೇಳ್ತಾನೆ ಎಲ್ಲಿ ಏನು ಹುಟ್ಟಿಸ್ತಾನೆ ಎಲ್ಲ ಗೊತ್ತಿರುವ ಕುಮಾರಸ್ವಾಮಿ ಅವರಿಗೆ ಇದನ್ನು ಗೊತ್ತಿರುತ್ತೆ ಅನ್ನುವ ಒಂದು ಆಶಾಭಾವನೆಯೊಂದಿಗೆ ಫಾರ್ಟಿ ತ್ರೀ ಫೋರ್ ಎಕರ್ ತರ್ಟಿ ನೈನ್ ಸರ್ಕಾರಿ ಕೆರೆ ಇವತ್ತು ಬೊಬ್ಬೆಡಿತಿರಲ್ಲ ಸಿದ್ದರಾಮಯ್ಯವರು ಡೆವಲಪ್ ಆದ ಜಾಗ ತೊಗೊಂಬಿಟ್ರು ಪಾರ್ವತಿಯವರು ಹದಿನಾಲ್ಕು ಕುಂಟೆ ಕರ್ನಾಟಕ ಸರ್ಕಾರಕ್ಕೆ ಲಾಸ್ ಆಯಿತು ಹದಿನಾಲ್ಕು ಸೈಟು ಮುಳುಗೇ ಹೋಯಿತು ಕರ್ನಾಟಕ ಸರ್ಕಾರ ಅಂತ ಬೊಬ್ಬೆ ಹೊಡೆದು ಪಾದಯಾತ್ರೆ ಮಾಡಿದ್ರಲ್ಲ ಇನ್ನೊಂದು ಪಾದಯಾತ್ರೆಯನ್ನು ಬೆಂಗಳೂರು ಟು ಹೊರಗೆ ಒಳ್ಳೆ ನರಸಿಂಹಪುರ ಮಾಡುವ ಅದರ ಮುಂದಾಳ್ತನ ನಿಮ್ಮೊಟ್ಟಿಗೆ ನಾನೇ ಹೆಜ್ಜೆ ಹಾಕ್ತೀನಿ ಸರ್ಕಾರಿ ಕೆರೆ ವೀಕ್ಷಕರೇ ಎಗೈನ್ ಸೆವೆಂಟಿ ಟು ಸೆವೆಂಟಿ ತ್ರೀ ಸರ್ಕಾರಿ ಕೆರೆ ಸೆವೆಂಟಿ ಟು ಸೆವೆಂಟಿ ತ್ರೀ ಇಯರ್ಸಲ್ಲಿ ಇ ಆರ್ ಟಿ ಸಿ ಹಾಸನದ ರೆಕಾರ್ಡ್ ರೂಮಲ್ಲಿ ತಹಶೀಲ್ದಾರ್ ಅವರ ರೆಕಾರ್ಡ್ ರೂಮಲ್ಲಿ ಕರ್ನಾಟಕ ಸರ್ಕಾರದ ರೆಕಾರ್ಡ್ ರೂಮಲ್ಲಿ ಇದು ಸೆವೆಂಟಿ ಟು ಸೆವೆಂಟಿ ತ್ರೀಯಲ್ಲಿ ಕೂಡ ಸರ್ಕಾರಿ ಕೆರೆ ಆಗಿರುತ್ತೆ ದಿಸ್ ಇಸ್ ಅ ಫ್ಯೂಯರ್ ಕ್ಲಿಯರ್ ಕಟ್ ಡಾಕ್ಯುಮೆಂಟ್ ನಾಟ್ ಕ್ರಿಯೇಟೆಡ್ ಬೈ ಎನಿಬಡಿ ಪವರ್ ಟಿ ಟಿವಿಯ ಆಫೀಸಲ್ಲೂ ಅಲ್ಲ ಡಿ ಜಿ ಅವರ ಆಫೀಸಲ್ಲೂ ಅಲ್ಲ ಎಸ್ ಐ ಟಿಯಲ್ಲೂ ಅಲ್ಲ ಲೋಕಾಯುಕ್ತದಲ್ಲೂ ಅಲ್ಲ ಚೀಫ್ ಮಿನಿಸ್ಟರ್ ಆಫೀಸಲ್ಲ ಮಯ ಮಹಾ ಆಫೀಸಲ್ಲೂ ಅಲ್ಲ ಅಥವಾ

ಇನ್ನೊಂದು ಆರ್ ಟಿ ಸಿ ಇದೆ ನನ್ನ ಹತ್ರ ಐ ವಾಂಟ್ ಟು ಟೇಕ್ ದಿಸ್ ಆರ್ ಟಿ ಸಿ ಎಗೈನ್ ಅವ್ರು ಇವರಿಗೆಲ್ಲ ಒಂದು ಪ್ರೂಫ್ ತೋರಿಸಿದ್ರಾಗಲ್ಲ ಐ ಸೆವೆಂಟಿ ಟು ಸೆವೆಂಟಿ ತ್ರೀಯಲ್ಲಿ ಅದು ಹಂಗಿತ್ತೋ ಸೆವೆಂಟಿ ನೈನಲ್ಲಿ ಬರುವಾಗ ಅದು ಕೆರೆ ಮುಚ್ಚಿಬಿಟ್ಟು ಅದರಲ್ಲೆಲ್ಲ ಆಸನದವರನ್ನು ತಗೊಂಡೋಗಿ ಹೂತ್ಬಿಟ್ಟಿದ್ದಾರೆ ಅದು ಕರೆಕ್ಟಾಗಿ ಮಟ್ಟಾಗಿತ್ತು ಅದರ ಮೇಲೆ ನಾವು ನಮ್ಮ ಸಾಮ್ರಾಜ್ಯವನ್ನು ಕಟ್ಟಿದ್ದೀವಿ ಆಸನದ ಪ್ರಜೆಗಳನ್ನು ಒಳಗಡೆ ಹಾಕ್ಬಿಟ್ಟು ಕೆರೆ ಒಳಗಡೆ ರೈತರನ್ನು ಮುಚ್ಚಿಬಿಟ್ಟು ಅದರ ಒಳಗಡೆ ನಾವು ತೆಂಗಿನ ಗಿಡ ಅಡಿಕೆ ಗಿಡ ನೆಟ್ಟಿದ್ದೀವಿ ಆಗ ನಾವು ಸ್ಯಾಂಕ್ಷನ್ ತಗೊಂಡಿದ್ದು ಅಂತ ಹೇಳ್ಬೋದು ಈಗ ನಾನು ತೋರಿಸ್ತಾ ಇರುವ ಆರ್ ಟಿ ಸಿ ಏನಿದೆ ಅಲ್ವಾ ಸೆವೆಂಟಿ ನೈನ್ ಸರ್ಕಾರಿ ಕೆರೆ ಸೆವೆಂಟಿ ನೈನಲ್ಲೂ ಇದು ಸರ್ಕಾರಿ ಕೆರೆಯೇ ಆಗಿರುತ್ತೆ ವಿಸ್ತೀರ್ಣ ನಾಲ್ಕು ಎಕರೆ ಮೂವತ್ತೊಂಬತ್ತು ಕುಂಟೆ ಓಕೆ ಹೊಳೆ ನರಸಿಂಹಪುರ ಕಸಬ ಪಡುವಳಹಿಪ್ಪೆಹಳ್ಳಿ ಓಕೆ ಸರ್ವೆ ನಂಬರ್ ಫಾರ್ಟಿ ತ್ರೀ ನಾನು ಫೋರ್ ಟ್ವೆಂಟಿ ಫ್ಯಾಮಿಲಿ ಅಂತ ಹಿಂಗೆ ಹೇಳಿಲ್ಲ ಗರ್ವದಿಂದ ಹೇಳ್ಕೊತೀನಿ ಹೆಮ್ಮೆಯಿಂದ ಹೇಳ್ತೀನಿ ಒತ್ತಿ ಒತ್ತಿ ಹೇಳ್ತೀನಿ ಇದು ಫೋರ್ ಟ್ವೆಂಟಿ ಫ್ಯಾಮಿಲಿ ಅಲ್ಲ ಅವರಿಗೆ ರೆಡ್ ಇಷ್ಟ ಅಂತ ನನಗೆ ಗೊತ್ತಿದೆ ನಿಮಗೆ ರೆಡ್ಡೇ ಮಾಡಿಸ್ಬೇಕಾದ್ರೆ ನಾನು ಮಾಡಿಸ್ತೀನಿ ತೊಂದರೆ ಇಲ್ಲ ಕರೆಕ್ಟ್ ಇದು ಸರ್ಕಾರಿ ಕೆರೆ ರೆಡ್ ಇದ್ದಾರೆ ಲೈಕ್ ಯು ಸೆಡ್ ದರ್ ಇನ್ ರೆಡ್ ಝೋನ್ ಸರ್ಕಾರಿ ಕೆರೆಯನ್ನು ನುಂಗಿದ್ರ ದೇವೇಗೌಡರು ಅಷ್ಟು ದೊಡ್ಡ ಫೋರ್ ಟ್ವೆಂಟಿ ಅವರ್ ಫ್ಯಾಮಿಲಿ ರೈತರ ಹೆಸರು ಹೇಳ್ಕೊಂಡು ಕೆರೆನ ನುಂಗ್ಲಿಕ್ಕೆ ಇವ್ರ ಚಾನ್ಸ್ ಇದೆನಾ ಐ ವಾಂಟ್ ಟು ಸೀ ದ್ಯಾಟ್ ನೀವು ಅಂತ ಗೊತ್ತು ನೀವು ಇನ್ನೂ ನನ್ನ ನಂಬಲ್ಲ ಅಂತ ಗೊತ್ತು ಏನೋ ಇವ್ರಿಗೆ ಸೆಟ್ಟ್ರಿಗೋ ಏನೋ ಆಗಲ್ಲ ಏನೋ ತೋರಿಸ್ತಾರೆ ಅಂತ ನಾವು ಐ ವಿಲ್ ಗೋ ಟು ದ ಸ್ಟೋರಿ ವಾ ತಾಯಿ ಚೆನ್ನಮ್ಮನವರ ಕ್ಷಮೆ ಕೇಳ್ತಾ ಐ ಡೋಂಟ್ ವಾಂಟ್ ಟು ರೆಫರ್ ಅರ್ ನೇಮ್ ಅಗೇನ್ ಆ್ಯಂಡ್ ಅಗೇನ್ ಗೃಹಿಣಿಯಾಗಿ ಈ ವಯಸ್ಸಿನಲ್ಲೂ ಮನೆಯನ್ನು ಒಳ್ಳೆ ರೀತಿ ಅಚ್ಚುಕಟ್ಟು ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ದೇವೇಗೌಡರೊಟ್ಟಿಗೆ ಹೆಜ್ಜೆಯಿಂದ ಹೆಜ್ಜೆಯನ್ನು ಇಟ್ಟುಕೊಂಡು ಹೋದಂತಹ ತಾಯಿ ಬಗ್ಗೆ ನಾನು ಅವಹೇಳನವಾಗಿ ಮಾತಾಡೋದು ಇಲ್ಲ ಮಾತಾಡಲು ಬಾರ್ದು ಅದು ತಪ್ಪು ಐ ಸ್ಟಿಲ್ ಓವಿಂಗ್ ದ್ಯಾಟ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಇದು ಚೆನ್ನಮ್ಮನವರು ಮಾಡಿದ ಕ್ರಿಮಿನಲ್ ಆ್ಯಕ್ಟಿವಿಟಿ ಅಲ್ಲ ಅವರ ಹೆಸರಿನಲ್ಲಿ ಅವರ ಗಂಡನಾದಂತಹ ಎಚ್ ಡಿ ದೇವೇಗೌಡರು ಮಾಡಿದಂತಹ ಫೋರ್ ಟ್ವೆಲ್ ಟ್ವೆಂಟಿ ಕೆಲಸನೇ ವಿನಃ ಇದರಲ್ಲಿ ಚೆನ್ನಮ್ಮನವರ ಪಾತ್ರ ಇದೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಈಗ ನಾನು ತೋರಿಸ್ತಾ ಇರುವಂತಹ ಏನು ಕಾಪಿ ಇದೆ ಅಲ್ವಾ ಇಟ್ ಈಸ್ ನಾಟ್ ಓನ್ಲಿ ಶಾಕಿಂಗ್ ಇಟ್ಸ್ ಶೇಮ್ ನಾಚಿಗೆ ಮಾನ ಮರ್ಯಾದೆ ಇದ್ದವನು ಇದನ್ನು ಸಹಿಸಿಕೊಳ್ಳುವಂತಹ ಸ್ಟೋರಿ ಅಲ್ಲ ಈ ಪೇಪರ್ ಅಲ್ಲ ಐ ವಿಲ್ ಕಮ್ ಟು ದ ಮಂಜೂರು ಕಾಪಿ ಗ್ರಾಮ ಪಡುವಳ ಹಿಪ್ಪೆ ಕಸಬಾ ಹೋಬಳಿ ಹಕ್ಕು ಬದಲಾವಣೆಯ ನಕಲು ಹಕ್ಕು ಬದಲಾವಣೆ ಅಂದರೆ ಏನು ಆರ್ ಟಿ ಸಿ ಚೇಂಜ್ ಓನರ್ಶಿಪ್ ವಿಲ್ ಗೆಟ್ ಚೇಂಜ್ ಪಡುವಳ ಹಿಪ್ಪೆಯ ನಲವತ್ತ್ ಗ್ರಾಮ ಸರ್ಕಾರಿ ಕೆರೆ ಜಾಗವು ಈಗ ಯಾರ ಹೆಸರಿಗೆ ಯಾವ ರೀತಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ ನೋಡಿ ಏಯ್ಟಿ ಟು ಏಯ್ಟಿ ತ್ರೀ ಇಲ್ಲಿ ಬರೀತಾರೆ ನೋಡಿ ಹಾಸನದ ವಿಶೇಷ ಜಿಲ್ಲಾಧಿಕಾರಿಗಳ ಆದೇಶ ನಂಬರ್ ಎಲ್ ಎನ್ ಡಿ ಸಿಕ್ಸ್ ಫಾರ್ಟಿ ಫೈವ್ ಫೋರ್ ಏಯ್ಟಿ ಬಾರ್ ಏಯ್ಟಿ ಒನ್ ತಾರೀಕು ಹದಿನೆಂಟು ಎಂಟು ಎರಡು ಸಾವಿರದ ಎಂಬತ್ತ ಎರಡರಂತೆ ಮಂಜೂರು ಶ್ರೀಮತಿ ಚೆನ್ನಮ್ಮ ಕೋಮ್ ಎಚ್ ಡಿ ದೇವೇಗೌಡ ಇವರಿಗೆ ಮಂಜೂರು ಮಾಡಿಕೊಡಲಾಗುತ್ತಿದೆ ನೋಡ್ಕೊಳ್ಳಿ ಆದೇಶ ಸಂಖ್ಯೆ ಸಿಕ್ಸ್ ಸಿಕ್ಸ್ ಫಾರ್ಟಿ ಫೈವ್ ಏಯ್ಟಿ ಬಾರ್ ಏಯ್ಟಿ ಒನ್ ಅಂದರೆ ಇವರ ಫ್ಯಾಮಿಲಿ ಎಂಬತ್ತು ಎಂಬತ್ತನೇ ಒಂದು ಇಸವಿಗೆನೆ ತಮ್ಮಲ್ಲಿ ಯಾವುದೇ ಜಾಗ ಇಲ್ಲ ನಾವು ಜಮೀನು ಇಲ್ಲದಂತಹ ವಂಶ ನಮ್ಮ ಫ್ಯಾಮಿಲಿಯಲ್ಲಿ ಹತ್ರನೂ ಜಾಗ ಇಲ್ಲ ನಾವು ಅನಾಥರು ತಬ್ಬಲಿಗಳು ನಮಗೆ ಒಂದು ನನ್ನ ಹೆಂಡತಿ ಹೆಸರಲ್ಲಾದರೂ ಜಾಗ ಕೊಟ್ಟರೆ ಎಲ್ಲಿಯಾದರೂ ಗೌರ್ಮೆಂಟ್ ಇದು ಉಳಿದು ಪಳೆದಿದ್ದು ಅದರಲ್ಲಿ ಹೊಟ್ಟೆ ಒರೆಸ್ಕೊಂಡು ನಾನು ರಾಜಕೀಯ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದ ರಿಕ್ವೆಸ್ಟ್ ಮೇಲೆಗೆ ಅದರ ಆರ್ಡರ್ ಆಗುತ್ತೆ ಏಯ್ಟಿ ಟೂಗೆ ಆರ್ಡರ್ ಆಗುತ್ತೆ ನನಗೆ ಗೊತ್ತಿಲ್ಲ ಕನ್ಫರ್ಮೇಷನ್ ಇಲ್ಲ ನನಗೆ ತಿಳಿದ ಪ್ರಕಾರ ಆಗ ಲ್ಯಾಂಡ್ ಆರ್ಮಿಗೆ ದೇವೇಗೌಡರೇ ಅಧ್ಯಕ್ಷರಾಗಿದ್ದಾರೆ ಅನ್ನುವ ಮಾಹಿತಿ ಇದೆ ಬಟ್ ಐ ಆಮ್ ನಾಟ್ ಎಗೇನ್ ಕನ್ಫರ್ಮಿಂಗ್ ಕಿಟ್ ಎಂಬತ್ತ ಎರಡರಲ್ಲಿ ಚೆನ್ನಮ್ಮನ ಹೆಸರಿಗೆ ನಾಲ್ಕು ಎಕರೆ ಮೂವತ್ತೊಂಬತ್ತು ಗುಂಟೆ ಜಾಗವು ಮಂಜೂರಾಗುತ್ತೆ ಇಟ್ ಈಸ್ ನಾಟ್ ಎ ರಾಂಗ್ ಇಟ್ ಈಸ್ ನಾಟ್ ಎ ಫೋರ್ ಟ್ವೆಂಟಿ ಹೀಗೆ ಇನ್ ಹಿಯರ್ ನಾನು ಇಲ್ಲಿವರೆಗೆ ದೇವೇಗೌಡರ ಫ್ಯಾಮಿಲಿಯನ್ನು ಫೋರ್ ಟ್ವೆಂಟಿ ಅಂತ ಸೀಲ್ ಹೊಡಿಲಿಕ್ಕಾಗಲ್ಲ ಬಟ್ ಇಲ್ಲಿಂದ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಫ್ರಮ್ ಹಿಯರ್ ಸ್ಟೋರಿ ಬಿಗಿನ್ಸ್ ಫ್ರಮ್ ಹಿಯರ್ ಫೋರ್ ಟ್ವೆಂಟಿ ಕೇಸಸ್ ವರ್ಕ್ ವಿಲ್ ಸ್ಟಾರ್ಟ್ ನಾಚಿಗೆ ಮಾನ ಮರ್ಯಾದೆ ಬಿಟ್ಟು ತನ್ನ ಇನ್ನೊಂದು ಮುಖದಲ್ಲಿ ಅಡ ಆ ಪಕ್ಕಿಟ್ಬಿಟ್ಟು ಜನರಿಗೆ ಒಂದು ಮುಖವನ್ನು ತೋರಿಸಿ ಇನ್ನೊಂದು ಮುಖದಿಂದ ದೇವೇಗೌಡರು ಏನು ಕೆಲಸ ಮಾಡ್ತಾ ಇದ್ರು ಅನ್ನ ತೋರಿಸಲಿಕ್ಕೆ ಹೇಳ್ತಾ ಇದೀನಿ ನಾವು ಐ ವಿಲ್ ಟೇಕ್ ಯು ಫಾರ್ಟಿ ತ್ರೀ ಸರ್ವೆ ನಂಬರ್ ಮಿಸ್ಟರ್ ದೇವೇಗೌಡ್ರೆ ನಲ್ವತ್ತ ಮೂರು ಸರ್ವೆ ನಂಬರ್ ನಲ್ವತ್ತ ಮೂರು ಸರ್ವೆ ನಂಬರ್ ಅಲ್ಲಿ ನೀವು ನಾಲ್ಕು ಎಕ್ರೆ ಮೂವತ್ತ ಒಂಬತ್ತು ಕುಂಟೆ ಜಾಗವನ್ನು ಕಬಳಿಸ್ತೀರಿ ಗವರ್ಮೆಂಟ್ನ ಕೆರೆಯನ್ನು ಕಬಳಿಸ್ತೀರಿ ಹತ್ತು ಊರಿಗೆ ನೀರು ಅಂತಹ ಜಾಗವನ್ನು ಕೆರೆಯನ್ನು ಕಬಳಿಸ್ತೀರಿ ನೀವು ಕೆರೆಯನ್ನು ನುಂಗ್ತೀರಿ ನೀವು ಜಾನುವಾರುಗಳಿಗೆ ನೀರು ಕೊಡಬೇಕಂತಹ ಕೆರೆಯನ್ನು ನೀವು ನುಂಗ್ತೀರಿ ನಿಮ್ಮ ಹೆಂಡತಿ ಹೆಸರಲ್ಲಿ ನಿಮ್ಮ ಹತ್ರ ಯಾವೇ ಜಮೀನು ಇಲ್ಲ ಅಂತ ಹೇಳಿಬಿಟ್ಟು ನಾಲ್ಕು ಎಕರೆ ಮೂವತ್ತೊಂಬತ್ತು ಕುಂಟೆಯನ್ನು ಹಾಸನದ ಡಿ ಸಿ ಹತ್ರ ಬರೆಸ್ಕೊಳ್ತೀರಿ ಮಾನವ ಮರ್ಯಾದೆ ಬಿಟ್ಟು ಸುಳ್ಳು ಹೇಳಿಬಿಟ್ಟು ಗವರ್ಮೆಂಟಿನ ಜಾಗವನ್ನು ಹತ್ತಳ್ಳಿಗೆ ಮೋಸ ಮಾಡಿಬಿಟ್ಟು ಆ ಕೆರೆಯನ್ನೇ ನುಂಗ್ತಿರಿ ಇದು ನಾನು ಹೇಳಿರೋದಲ್ಲ ಡಾಕ್ಯುಮೆಂಟ್ ಸ್ಪೀಕ್ಸ್ ಮಿಸ್ಟರ್ ದೇವೇಗೌಡ್ರೆ ಎಲ್ಲರ ಲೆಟ್ರ್ ಬರೆಯುವ ನೈತಿಕತೆಯ ಪಾಠ ಹೇಳ್ತಿರುವ ನೀವು ಇದಕ್ಕೇನು ಲೆಟ್ರ್ ಬರೀತೀರಿ ಇದಕ್ಕೇನು ಆನ್ಸರ್ ಕೊಡ್ತೀರಿ ನಾಳೆ ಅಂತ ಕಾಯ್ತಾ ಇದ್ದೀನಿ ನಾನು ಬರೀತಾರೆ ಶ್ರೀಮತಿ ಚೆನ್ನಮ್ಮ ಕೋಮ್ ಎಚ್ ಡಿ ದೇವೇಗೌಡ ಇವರಿಗೆ ವರ್ಗಾವಣೆಯಾಗಿರುತ್ತದೆ ಈಸ್ ಇಟ್ಸ್ ನಾಟ್ ಎ ಸೇಮ್ ಪಾದಯಾತ್ರೆ ಮಾಡ್ತೀರಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಮೇಜ್ ಬಡಿತೀರಿ ಕೈ ಎತ್ತಿರಿ ಇದು ಸರಿ ಇದೆ ಅಂತ ಹೇಳ್ತೀರಿ ಇನ್ನೂ ಎರಡು ಜನರ ಹೆಗಲ ಮೇಲೆ ಕೈ ಹಾಕ್ಕೊಂಡು ರಾಜಕೀಯ ಮಾಡ್ತೀರಿ ಚುನಾವಣೆಗೆ ಹೋಗ್ತೀರಿ ಅದನ್ನು ಭ್ರಷ್ಟ ಚುನಾವಣೆಗೆ ನಾಂದಿ ಹಾಡ್ತೀರಿ ಅಂತಹ ದೇವೇಗೌಡರು ನೈತಿಕತೆಯ ಪಾಠ ನಮ್ಗೆ ಹೇಳ್ಕೊಡ್ತೀರಿ ಕರ್ನಾಟಕ ಯಾಕೆ ನಮ್ಮಂಥ ಯೂತರುಗಳು ಯಾಕೆ ಯಾವ ರೀತಿ ಮುಂದುವರಿಬೇಕಂತ ಹೇಳುವ ಮಾರ್ಗದರ್ಶನ ಕೊಡ್ತೀರಿ ಇವತ್ತು ನಾನು ತೋರಿಸ್ತಾ ಇರೋದು ನೀವು ನಿಮ್ಮ ಹೆಂಡತಿಯ ಹೆಸರಲ್ಲಿ ಆಸನದ ಪಡುವಳ ಇಳಿಪೆಯ ಸರ್ವೆ ನಂಬರ್ ನಲವತ್ತ ಮೂರು ಸರ್ಕಾರಿ ಕೆರೆಯನ್ನು ಹತ್ತು ಹಳ್ಳಿಗೆ ಆಗುವ ನೀರಿನ ನೀರಾಗುವಂತಹ ಕೆರೆಯನ್ನು ಕಪಟ ಕಣ್ಣೀರಿನ ಮೋಸ ಮಾಡ್ತಾ 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 ಜನಗಳಿಗೆ ನಿಮ್ಮ ಮುಖವಾಡವನ್ನು ತೋರಿಸ್ತಾ ಈ ಕೆರೆಯನ್ನು ನುಂಗಿ ನೀರು ಕುಡಿತೀರಿ ಇದು ನಾನಲ್ಲ ಹೇಳಿದ್ದು ದೇವೇಗೌಡ್ರೆ ಕುಮಾರಸ್ವಾಮಿ ಅವರೇ ಇಟ್ ಇಸ್ ನಾಟ್ ಮೈನ್ ಇದು ನನ್ನ ಡಾಕ್ಯುಮೆಂಟ್ ಪವರ್ ಟಿವಿಯಲ್ಲಿ ಟೈಪ್ ಆಗಿದ್ದು ಅಲ್ಲ ಡಿ ಜಿ ಆಫೀಸಲ್ಲೂ ಟೈಪ್ ಆಗಿದ್ದು ಅಲ್ಲ ಎಸ್ ಐ ಟಿಯಲ್ಲಿ ಕೂತ್ಕೊಂಡು ಸ್ಟೈಪ್ ಮಾಡಿದ್ದು ಅಲ್ಲ ವಿಡಿಯೋ ಬಂದರೆ ಅದರಲ್ಲಿ ಮುಖ ಬಂದಿಲ್ಲ ಈಗ ನೈತಿಕತೆಯ ಪಾಠ ನಮ್ಗೆ ಹೇಳ್ಕೊಡ್ತೀರಲ್ಲ ನೋಡಿ ದೇವೇಗೌಡ್ರೆ ದಿಸ್ ಈಸ್ ವಾಟ್ ಐ ಸ್ಯಾಡ್ ಎ ಫೋರ್ ಟ್ವೆಂಟಿ ಫ್ಯಾಮಿಲಿ ಅಂತ ಫ್ರಾಡ್ ಫ್ಯಾಮಿಲಿ ಅಂತ ಅದಕ್ಕೆ ಮುದ್ರೆ ಓದ್ತೀನಿ ಏನಕ್ಕಂತ ಹೇಳ್ತೀನಿ ಐ ಟೇಕ್ ದಿಸ್ ಚಾಲೆಂಜ್ ಫ್ರಮ್ ಯು ನೆಕ್ಸ್ಟ್ ಸರ್ಕಾರಿ ಕೆರೆ ದೇವೇಗೌಡರು ನುಂಗಿ ನೀರು ಕುಡಿತಾರೆ ತನ್ನ ಹೆಂಡತಿ ಹೆಸರಲ್ಲಿ ಬರೆಸ್ಕೋತಾರೆ ಊರಿನ ಜನರು ಇವರ ಎದುರುಗಡೆ ಎದ್ದು ನಿಂತ್ಕೊಳ್ಳುವ ಶಕ್ತಿನೂ ನೀರಲ್ಲ ಯಾಕಂದರೆ ಇವರು ದೇವೇಗೌಡರು ಬೆಳೆಸಿದ ಓಟ್ ಹಾಕಿದ ಜನರಿಗೆ ನಿಂತು ನಿಯತ್ತಲ್ಲಿ ಇವರು ಎದುರು ಎದುರುಗಡೆ ಮಾತಾಡುವ ಯೋಗ್ಯತೆಯೂ ಇಲ್ಲದಂಗೆ ಮಾಡ್ತಾರೆ ದೇವೇಗೌಡರು ಏನು ಮಾಡಿದರೂ ನಡೀತೆ ಹಾಸನ ಒಳೆಸೂರಿ ಒಳೆ ನರಸಿಂಪುರದಲ್ಲಿ ನಾವು ಆಡಿದ್ದೆ ಆಟ ಆನೆ ನಡೆದಿದ್ದೆ ದಾರಿ ನೀವೆಲ್ಲ ಯಾರು ನಮ್ಮದು ಎಲ್ಲರತ್ರ ಇದೆ ದೇವೇಗೌಡರ ಫ್ಯಾಮಿಲಿಯನ್ನು ಎದುರಾಕ್ಕೊಳ್ತೀರಾ ಅಂತ ಅಂತ ಮಾಡುವ ಅನಾಚಾರಗಳಲ್ಲಿ ಇದು ಒಂದು ಮಿಸ್ಟರ್ ದೇವೇಗೌಡರೇ